ಎಂಬಿ ಪಾಟೀಲ್ ಫೋನ್ ಕದ್ದಾಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಬಿ ಪಾಟೀಲ್ ಈ ವಿಷಯವನ್ನ ಸಿಎಂ ಗಮನಕ್ಕೆ ತಂದಿದ್ದಾರೆ. ಈ ಕೃತ್ಯವನ್ನ ಸೆಂಟ್ರಲ್ ಏಜೆನ್ಸಿಗಳ ಮೂಲಕ ಮಾಡಿಸಲಾಗ್ತಾ ಇದೆ ಅಂತ ಎಂಬಿ ಪಾಟೀಲ್ ಆರೋಪಿಸಿದ್ದಾರೆಂದು ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಅವರು, ಈ ಕೃತ್ಯವನ್ನ ಐಟಿ ಅಥವಾ ಸಿಬಿಐ ಮಾಡ್ತಿದೆಯಾಗುತ್ತಿಲ್ಲ, ಆದರೆ ಕೇಂದ್ರ ಸರ್ಕಾರ ಈ ಎಲ್ಲಾ ಸಂಸ್ಥೆಗಳನ್ನ ದುರುಪಯೋಗ ಪಡಿಸಿಕೊಳ್ಳುತ್ತಿದೆ ಅಂತ ಈ ಹಿಂದೆ ನಾವು ಆರೋಪಿಸಿದ್ವಿ. ಈ ಹಿನ್ನೆಲೆ ಎಂಬಿ ಪಾಟೀಲ್ ಚಲನವಲನಗಳನ್ನ ಗಮನಿಸಲಾಗ್ತಿದೆ ಅಂತ ಕಾಣಿಸಲಾಗುತ್ತೆ. ಈ ಪರಿಶೀಲನೆ ನಡೆದ್ರೆ ನಂತರ ಎಲ್ಲವೂ ಬಯಲಾಗಲಿದೆ ಅಂತ ತಿಳಿಸಿದ್ರು. ಫೋನ್ ಕದ್ದಾಲಿಕೆ ಮಾಡ್ತಕ್ಕಂಥ ವಿಚಾರದಲ್ಲಿ ಎಂಬಿ ಪಾಟೀಲ್ ಈಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ. ಅದು ಯಾರು ಸೆಂಟ್ರಲ್ ಏಜೆನ್ಸೀಸ್ಗಳು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪ ಅವ್ರು ಮಾಡಿದ್ದಾರೆ. ಅದರಲ್ಲಿ ಯಾರು ಮಾಡ್ತಾ ಇದ್ದಾರೆ, ಇನ್ಕಮ್ ಟ್ಯಾಕ್ಸ್ನವ್ರು ಮಾಡ್ತಾ ಇದ್ದಾರಾ, ಇ ಡಿ ಅವ್ರು ಮಾಡ್ತಾ ಇದ್ದಾರಾ, ಅಥವಾ ಸಿ ಬಿ ಐನವ್ರು ಮಾಡ್ತಿದ್ದಾರೆ, ಯಾರು ಮಾಡ್ತಿದ್ದಾರೆ ಅಂತ ಏನು ಗೊತ್ತಿಲ್ಲ. ಇನ್ನು ಅದೆಲ್ಲ ತಿಳಿದ ಮೇಲೆ ಅದ್ರ ಮೇಲೆ ಏನು ಪ್ರತಿಕ್ರಿಯೆ ಮಾಡಬೇಕು ಅದಕ್ಕೆ ಮಾಡ್ತೀವಿ. ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಕೇಂದ್ರ ಸರ್ಕಾರ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟನ್ನು ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ, ಸಿ ಬಿ ಐನ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಅಂಥೇಳಿ ನಾವೆಲ್ಲ ಆರೋಪ ಮಾಡಿದ್ದೇವೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಎಂ ಬಿ ಪಾಟೀಲ್ರ ಅವರ ಚಲನವಲನಗಳನ್ನು ಕೂಡ ಬಹುಶಃ ಅವರು